New Hope TV, your encounter with God. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಇರುವ ಕಾಲ ಹೇಗಿದೆ ಅಂದರೆ, ನಮಗೆ ಏನೇ ಕಷ್ಟ ಬಂದರೆ ನಾವು ದೇವರ ಬಳಿಗೆ ಹೋಗೋಕ್ಕಿಂತ ಮುಂಚೆ ನಾವು ಜನರ ಬಳಿಗೆ ಹೋಗ್ತೇವೆ. ಜಾಯ್ಸ್ ಮೇಯರ್ ಯಾವಾಗಲೂ ಒಂದು ಮಾತು ಹೇಳ್ತಾಳೆ ಅಂದರೆ, ವಿ ರನ್ ಟು ದ ಫೋನ್ ಆ್ಯಂಡ್ ನಾಟ್ ಟು ದ ಥ್ರೋನ್. ಅಂದರೆ ನಾವು ಮೊದಲು ಏನೋ ಪ್ರಾಬ್ಲಮ್ ಆಯಿತು, ಯಾರು ಸಿಕ್ಕಾದ್ರು, ಹಣ ಕೊರತೆ ಆದರು, ಏನೋ ಒಂದು ಅಪಘಾತ ಆಯಿತು, ವಾಟ್ ವಿ ಡೂ ಫಸ್ಟ್ ಈಸ್ ಬಿ ರನ್ ಟು ದ ಫೋನ್. ಇವರನ್ನು ಕರೀವ, ಅವರನ್ನು ಕರೀವ, ಇವರ ಪರಿಚಯ ಇದೆ, ಅವರ ಪರಿಚಯ ಇದೆ ಅಂತ ನಾವು ಮನುಷ್ಯರನ್ನು ನಾವು ನೋಡ್ತೇವೆ, ಮನುಷ್ಯರಿಂದ ನಾವು ಸಹಾಯ ಕೇಳ್ತೇವೆ. ಆದರೆ ನಾವು ದೇವರ ವಾಕ್ಯದಿಂದ ನೋಡ್ತೇವೆನೆಂದರೆ, ನಮ್ಮ ಕಣ್ಣು ಯಾವಾಗಲೂ ಮೇಲೆ ಇರಬೇಕು. ದಾವಿದ 121 ಕೀರ್ತನದಲ್ಲಿ ಹೇಳಿದಂಗೆ, ನನ್ನ ಕಣ್ಣೆತ್ತಿ ಪರ್ವತ ಕಡೆ ನೋಡ್ತಾನೆ, ನನ್ನ ಸಹಾಯ ಎಲ್ಲಿಂದ ಬರುದು. ದಾವಿದನಿಗೆ ಒಂದು ಅನುಭವ ಇತ್ತೇನೆಂದರೆ, ತಂದೆ ದೇವರನ್ನು ದೃಷ್ಟಿಸಿದರೆ ನಮ್ಮ ಎಲ್ಲ ಕಷ್ಟಕ್ಕೆ, ನಮ್ಮ ಎಲ್ಲ ಪ್ರಾಬ್ಲಮ್ಸ್ಗೆ ಪರಿಹಾರ ಅವರೇ. ಇವತ್ತು ದೇವರ ವಾಕ್ಯದಿಂದ ನೋಡುವ, ಹೇಗೆ ನಾವು ಜನರನ್ನು ನೋಡಿದರೆ ನಿರಾಶರಾಗ್ತವೆ, ಹೇಗೆ ನಾವು ದೇವರನ್ನು ನೋಡಿದರೆ ನಮ್ಮ ನಂಬಿಕೆ ಮತ್ತು ನಮಗೆ ಸಹಾಯ ಸಿಗುತ್ತೆ. ಅದಕ್ಕಿಂತ ಮುಂಚೆ ಒಂದು ನಿಮಿಷ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡುವ. ಸ್ವಾಮಿ, ಇನ್ನೊಂದು ಆವರ್ತೆ ನಿಮ್ಮ ವಾಕ್ಯ ಕೇಳಲಿಕ್ಕೆ ನಾವೆಲ್ಲ ಸೇರಿದ್ದೇವೆ. ಕರ್ತನೆ ಸ್ತೋತ್ರ ಸಲ್ಲಿಸ್ತೇವೆ. ನಿಮ್ಮ ವಾಕ್ಯ ನಮಗೆ ಜೀವ ಕೊಡ್ತಾ ಇದೆ, ದಿನನಿತ್ಯ ನಮಗೆ ನಡೆಸ್ತಾ ಇದೆ, ಮಾರ್ಗದರ್ಶನ ಮಾಡ್ತಾ ಇದೆ, ಅದಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಇವತ್ತಿನ ವಾಕ್ಯನು ಸೈತಾನ ಕತ್ಕೊಂಡು ಹೋಗದಂಗೆ ಅವನನ್ನು ನಾವು ಬಂಧಿಸ್ತೇವೆ. ಸ್ವಾಮಿ, ವಾಕ್ಯ ಒಳ್ಳೆ ಭೂಮಿಯಲ್ಲಿ ಬಿದ್ದು ಸ್ವಾಮಿ 100 ಫಲ ಕೊಡುವಂಗೆ ಕರ್ತನೆ, ನಾವು ಬರೇ ಕೇಳುವರಾಗದೆ ಎತ್ಕೊಂಡು ಕೇಳಿ ಕೈಕೊಂಡು ನಡೆಯೋ ಜನಾಂಗ ಆಗುವಂಗೆ ನಮಗೆ ಸಹಾಯ ಮಾಡಬೇಕಂತ ಇನ್ನೊಂದು ಆವರ್ತೆ ಸ್ವಾಮಿ, ವಾಕ್ಯವನ್ನು ಕೇಳುವಾಗ ನಮ್ಮ ಹೃದಯಗಳನ್ನು ತೆರೀಬೇಕಂತ ಪವಿತ್ರಾತ್ಮನೇ ಈ ವಾಕ್ಯ ನಮ್ಮ ಹೃದಯದಲ್ಲಿ ಆಳವಾಗಿ ಬಿದ್ದು ಫಲ ಕೊಡುವಂಗೆ ನಮಗೆ ಕೃಪೆ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸಿದ ತಂದೆ, ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ನಾನು ಹೇಳಿದಂಗೆ ದಾವಿದ ಹೇಳ್ತಾನೆ, ನನ್ನ ಕಣ್ಣೆತ್ತಿ ಪರ್ವತ ಕಡೆ ನೋಡ್ತಾನೆ, ನನ್ನ ಸಹಾಯ ಎಲ್ಲಿಂದ ಬರುದು, ಭೂಮಿ ಆಕಾಶನೂ ಉಂಟು ಮಾಡುವ ಯಹೋವನದಿಂದಲೇ. ಅವನು ಈ ಕೀರ್ತನೆ ಬರಿಬೇಕೆಂದರೆ ಏನೋ ಒಂದು ಅನುಭವ ಆಗಿದೆ ಅವನಿಗೆ, ಹೌದಲ್ಲ? ಯಾಕೆಂದರೆ ಅನುಭವದಿಂದನೇ ಅವನು ಬರೆದಿದ್ದಾನೆ ಇಷ್ಟೊಂದು ಎಲ್ಲ ಕೀರ್ತನೆಗಳನ್ನ. ಓದಿದರೆ ಇವತ್ತಿಗೂ ನಮಗೆ ಅದು ಇಷ್ಟೊಂದು ಆದರನೇ ಕೊಡ್ತದೆ, ಇಷ್ಟೊಂದು ಪ್ರೋತ್ಸಾಹ ಕೊಡ್ತದೆ. ಯಾಕೆಂದರೆ ಅವನ ಅನುಭವದಿಂದ ಬರೆದಿದ್ದಾನೆ ಪ್ರತಿಯೊಂದು. ಎವ್ರಿ ಸಾಮ್ ದಟ್ ಹಿ ಹಸ್ ರಿಟನ್ ಇಟ್ಸ್ ವಿತ್ ಸೋ ಮಚ್ ಆಫ್ ಮೆಚ್ಯೂರಿಟಿ, ಸೋ ಮಚ್ ಆಫ್ ಎಕ್ಸ್ಪೀರಿಯನ್ಸ್. ಹಾಗಾಗಿ ಅವನು ಹಾಗೆ ಹೇಳ್ತಾನೆ. ನಾನು ಇತ್ತೀಚೆಗೆ ಒಂದು ಕತೆ ಓದ್ತಾ ಇದ್ದೆ. ಆ ಕತೆ ಹೀಗೆ ಇತ್ತು ಏನೆಂದರೆ, ಒಬ್ಬ ಮನುಷ್ಯ ಒಂದು ಅಡವಿದಲ್ಲಿ ಹಾಗೆ ನಡ್ಕೊಂಡು ಹೋಗ್ಬೇಕಾದ್ರೆ, ಒಬ್ಬ ರೈತ ಹಾಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಅವನಿಗೆ ಒಂದು ಮೊಟ್ಟೆ ಸಿಕ್ಕಿತಂದೆ. ಅದು ತಲೆ ಎತ್ತಿ ನೋಡಬೇಕಾದ್ರೆ ಯಾವುದ ಮೊಟ್ಟೆ ಅಂದರೆ ಅದು ಈಗಲಿನ ಮೊಟ್ಟೆ, ಹದ್ದಿನ ಮೊಟ್ಟೆ. ಬೈ ಮಿಸ್ಟೇಕ್ ಅದು ನೆಸ್ಟಿಂದ ಬಿದ್ದು ಹೋಗ್ಬಿಟ್ಟಿದೆ. ಅದು ಬಿದ್ದರೆ ಅದು ಒಡೆದೋಗಿಲ್ಲ, ಅದು ಒಳ್ಳೆ ಹುಲ್ಲಲ್ಲಿ ಬಿದ್ದಿತ್ತು, ಹಾಗಾಗಿ ಅದು ಬಚಾವಾಗಿ ಅದರಲ್ಲಿ ಕೂತಿತ್ತು. ಇವನೇನು ಮಾಡಿದ, ಅಯ್ಯೋ ಇದು ಮೊಟ್ಟೆ ಒಡೆದಿಲ್ಲಲ್ಲ, ಅವನಿಗೆ ಗೊತ್ತಾಯಿತು ಇದು ಹದ್ದಿನ ಮೊಟ್ಟೆ ಅಂತ. ಅದನ್ನು ಮೆಲ್ಲಕ್ಕೆ ತಗೊಂಡು ಹೋಗಿ ಅವನ ಮನೇಲಿ ಕೋಳಿ ಸಾಕ್ತಿದ್ದಂತೆ. ಆ ಕೋಳಿ ಮೊಟ್ಟೆ ಇಟ್ಟಿತ್ತಂತೆ. ಅದಕ್ಕೆ ಇವನೇನು ಮಾಡಿದ, ಈ ಮೊಟ್ಟೆ ಸಹ ಆ ಕೋಳಿದು ಗೂಡಲ್ಲಿ ಹಾಕಿ ಅದು ಬೆಚ್ಚಗೆ ಕೂತ್ಕೊಳ್ಳುವಂಗೆ, ಆ ಕೋಳಿ ಎಲ್ಲ ಮೊಟ್ಟೆ ಮೇಲೆ ಹೇಗೆ ಕೂತ್ಕೊಳ್ತಿತ್ತೋ ಹಾಗೆ ಈ ಮೊಟ್ಟೆ ಮೇಲೆ ಸಹ ಕೂತ್ಕೊಳ್ತಾ ಇತ್ತಂದೆ. ಹಾಗೆ ದಿನ ಹೋದಂಗೆ ಎಲ್ಲ ಮೊಟ್ಟೆಗಳು ಓಪನ್ ಆದಾಗ, ಹ್ಯಾಚ್ ಆದಾಗ ಈ ಮೊಟ್ಟೆ ಸಹ ಹ್ಯಾಚ್ ಆಯ್ತಂದೆ. ಅದು ಕೋಳಿ ಮರಿ, ಎಲ್ಲ ಕೋಳಿ ಮರಿವರೆಗೆ ಬಂತು. ಆದರೆ ಇದು ಹದ್ದಿನ ಒಂದು ಮರಿ, ಆದರೆ ಎಲ್ಲ ಬಾಕಿದವರು ಯಾರಿದ್ರೆ ಅಂದರೆ ಕೋಳಿ ಮರಿ. ಸೊ ಈ ಹದ್ದಿನ ಮರಿಗೂ ಏನಾಯ್ತು ಅಂದರೆ, ಎಲ್ಲ ಕೋಳಿ ಮರಿ ಇರುವುದಿಸಿಂದ ಇದು ನಾನು ಸಹ ಒಂದು ಕೋಳಿ ಮರಿ ಅಂತ ಒಂದು ಆಲೋಚನೆ. ಹಾಗೆ ಅದು ಬೆಳೀತಾ ಬೆಳೀತಾ ಇರಬೇಕಾದ್ರೆ ಯಾವಾಗಲೂ ಅದು ಆಹಾರ ತಿನ್ನಲಿಕ್ಕೆ ಹೊರಗೆ ಹೋಗುವಾಗ ಯಾವಾಗಲೂ ಮೇಲೆ ನೋಡ್ತಿತ್ತಂತೆ. ಮೇಲೆ ನೋಡಿ ಹೇಳ್ತಿತ್ತಂತೆ, ಅಯ್ಯೋ ಆ ಹದ್ದುಗಳು, ಆ ಪಕ್ಷಿಗಳನ್ನು ನೋಡ್ತೀಯಾ, ಇಷ್ಟು ಮೇಲೆ ಹಾಡ್ತಾ ಇದೆ, ಅವರೆಲ್ಲ ಹೇಗೆ ಹಾಡ್ತಾ ಇದ್ದಾರೆ, ನಮಗೆ ಹಾರಲಿಕ್ಕೇ ಆಗೋದಿಲ್ಲಲ್ಲ ಅಂತ. ನಾವು ಯಾಕೆ ಪ್ರಯತ್ನ ಮಾಡಬಾರ್ದು, ನಮಗೂ ಹಾರಲಿಕ್ಕೆ ಬರ್ಬೋದಲ್ಲ ಅಂತ ಬೇರೆ ಕೋಳಿ ಮರಿ ಜೊತೆ ಮಾತಾಡ್ತಿದ್ದಂತೆ. ಅದಕ್ಕೆ ಅಕ್ಕಪಕ್ಕ ಇರುವುದು ಅವನ ಅಣ್ಣ ತಮ್ಮ ಅಕ್ಕ ತಂಗಿಯರು ಅವನಿಗೆ ಹೇಳ್ತಾ ಇದ್ರಂತೆ, ನೋಡ್ ಮಾರಾಯ ಅದು ಹದ್ದು,
ಅದು ಪಕ್ಷಿ, ಅದು ಹದ್ದು, ಅದು ಹಾರಲಿಕ್ಕೆ ಇಷ್ಟು ಅದಕ್ಕೆ ಶಕ್ತಿ ಇದೆ, ಅದಕ್ಕೆ ಕ್ಯಾಲಿಬರ್ ಇದೆ, ಅದು ವಿಂಗ್ಸ್ಗಳು ಅಷ್ಟು ಚಾಚುತ್ತೆ, ಅದು ಇಷ್ಟೋ ಮೇಲೆ ಹಾರ್ಬೋದು. ಆದರೆ ನೀನು ನಾನು ಕೋಳಿ ಮರಿ, ನಾವೊಂದು ಸ್ವಲ್ಪ ದೂರಕ್ಕೆ ಹಾರ್ಬೋದು, ಆಮೇಲೆ ಮತ್ತು ಕಲೆಗೆ ನೆಲ ಮೇಲೇ ಬರಬೇಕು ನಾವು ಅಂತ. ಆದರೆ ಈ ಹದ್ದು ಮರಿಗೆ ಯಾವಾಗಲೂ ಸಮಾಧಾನನೇ ಆಗ್ತಾ ಇರಲಿಲ್ಲ. ಇಷ್ಟು ಸರ್ತೆ ಆ ಹದ್ದು ಮರಿ ಕೇಳ್ತಾ ಇರುವಾಗ ಅಷ್ಟು ಸರ್ತೆ ಅವನಿಗೆ ಎಲ್ಲ ಕೋಳಿ ಮರಿ ಹೇಳಿದ್ದೇನೆಂದರೆ, ಯು ಕೆನಾಟ್ ಫ್ಲೈ, ಯು ಜಸ್ಟ್ ಕೆನಾಟ್ ಫ್ಲೈ, ಯು ಆರ್ ಅ ಹೆನ್, ಯು ಆರ್ ಅ ಚಿಕ್, ಯು ಕೆನಾಟ್ ಫ್ಲೈ. Flying is meant only for the eagle. So, for eagle and all the other birds, ninondu pakshi alla, ninge harlikke agala. So, dinanitya hage hokta, ee haddu mari iddadu doddadayitu, doddadadre sa illinda adu haddugalannu nodtittu, bere pakshigalannu nodi aase padtittenendre nanu harbeku. Ade adre ellaru avange helta iddadu enendre, ninge harlikke ಆಗಲ್ಲ. ಒಂದು ದಿವಸ ಆ ಹದ್ದಿನ ಮರಿ ದೊಡ್ಡದಾಗಿ ಹದ್ದಾಗಿ ಸತ್ತೋಗ್ಬಿಡ್ತು. ಪ್ರಿಯರೇ, ಏನು ಹೇಳಲಿಕ್ಕೆ ಇಷ್ಟಪಡ್ತಾನೆ ಅಂದರೆ, ನಮ್ಮ ಸುತ್ತು ಇರುವ ಜನರು, ನಮ್ಮ ಸುತ್ತು ಇರುವ ಜನರು ನಮಗೆ ಒಂದು ವಿಷಯ ಹೇಳಿ ಅಥವಾ ನಮ್ಮನ್ನು ಕುಗ್ಗಿಸಿ ಅಥವಾ ನಮಗೆ ಕಲೆಗೆ ಹಾಕಿ ನಾವು ಮೇಲೆ ಬರದಂಗೆ ನಮ್ಮ ಮನಸ್ಸಿಗೆ ನೋವಾಗುವಂಗೆ ಮಾತಾಡಿ ಅಥವಾ ಹೇಳಿ ಏನು ಮಾಡ್ತಾರೆ ಅಂದರೆ, ನಮ್ಮದೊಂದು ಎಬಿಲಿಟಿ, ನಮ್ಮದೊಂದು ಕೆಪ್ಯಾಸಿಟಿ, ನಮಗೆ ದೇವರದ ಕರೆ ಅಥವಾ ದೇವರ ನಮಗೋಸ್ಕರ ಇಟ್ಟದು ಅದು ಇಷ್ಟೊಂದು ಉನ್ನತವಾಗಿರ್ತದೆ. ಆದರೆ ನಾವು ಏನು ಮಾಡ್ತೇವೆ ಅಂದರೆ, ಜನರು ಹೇಳಿದ ಕೆಲವು ಮಾತುಗಳನ್ನು ಕೇಳಿ ನಾವು ಎಲ್ಲಿ ಇರ್ತವೋ ಅಲ್ಲೇ ಇರ್ತವೆ, ಆಕಾಶವನ್ನು ನೋಡ್ತವೆ, ಹೇಳ್ತವೆ ಅಯ್ಯೋ ನಾವು ಹಾರಬೇಕಂತ. ಆದರೆ ಸುತ್ತಮುತ್ತ ನೋಡ್ತವೆ, ನಮಗೆ ಹಾರಲಿಕ್ಕೆ ಆಗೋದಿಲ್ಲ ಅಂತ ಯಾಕೆ ಹೇಳ್ತವೆ ಅಂದರೆ, ನಾವು ಸುತ್ತಮುತ್ತ ಇರುವ ಜನರ ಮಾತನ್ನು ಕೇಳಿ ಆ ಮಾತನ್ನು ನಂಬ್ತವೆ. ಸೃಷ್ಟಿಕರ್ತನು ನಮಗೆ ಹೇಳೋದೇನೆಂದರೆ, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಿಸ್ಲಿಲ್ಲ, ಮನಸ್ಸು ಗ್ರಹಿಸಲಿಲ್ಲ, ಅಂಥ ಸಂಗತಿಗಳು ನಾನು ನಿಮ್ಗೋಸ್ಕರ ಇಟ್ಟಿದ್ದಾನೆ ಅಂತ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಆದರೆ ನಾವೇನು ಮಾಡ್ತೇವೆ ಅಂದರೆ, ಆ ವಾಕ್ಯನ ಬದಿಗೆ ಇಟ್ಕೊಂಡು ಜನರೇನು ಹೇಳ್ತಾರೆ, ಅವ್ರೇನು ಹೇಳ್ತಾರೆ ಅಂದರೆ, ಓ ನಿನ್ನಿಂದ ಇದು ಆಗಲ್ಲ, ನಿನ್ನಿಂದ ಇದು ಸಾಧ್ಯ ಇಲ್ಲ, ನೀನು ಹಾರಲಿಕ್ಕೆ ಆಗೋದಿಲ್ಲ, ನಿಮಗೆ ಈ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕುವುದಿಲ್ಲ. ಜನರು ಹೇಳಿದ ಮಾತನ್ನು ನಾವು ಗ್ರಹಿಸ್ಕೊಂಡು ಪ್ರಿಯರೇ ಏನನ್ನು ಮಾಡ್ತಾ ಇದ್ದೇವೆನೆಂದರೆ, ಆ ಹದ್ದಿನ ಥರ, ಆ ಹದ್ದು ಯಾವಾಗಲೂ ಮೇಲೆ ನೋಡಿ ಬೇರೆ ಪಕ್ಷಿಗಳನ್ನು ನೋಡಿ ಸಂತೋಷ ಪಡ್ತಾ ಇತ್ತು, ಆಸೆ ಪಡ್ತಾ ಇತ್ತು. ಅದಕ್ಕೆ ಗೊತ್ತಿರಲಿಲ್ಲ ಏನೆಂದರೆ, ಅದಕ್ಕೆ ಹಾರುವ ಶಕ್ತಿ ಇದೆ, ಅದು ಹಾರಿದರೆ ಹಾರಿ ಹೋಗ್ಬೋದಿತ್ತು. ಆದರೆ ಬೇರೆ ಕೋಳಿ ಮರಿ ಅದಕ್ಕೆ ಹೇಳಿದ ಮಾತುಗಳನ್ನು ಕೇಳಿ ಎಲ್ಲಿದ್ದಂಗೆ ಅಲ್ಲೇ ಇತ್ಕೊಂಡು ಒಂದು ದಿವಸ ಸತ್ತೋಗ್ಬಿಡ್ತು. ಅದು ನೀವು ನಾನು ಆಗದೇ ಇದ್ದು, ನಾವಿವತ್ತು ನಮ್ಮ ದೃಷ್ಟಿಯನ್ನು, ಓಕೆ, ನಾವು ಯಾರನ್ನು ನೋಡಬೇಕು, ಯಾರ ಮಾತನ್ನು ಕೇಳಬೇಕು, ನಮಗೆ ಇರುವುದು ದೇವರು, ದೇವರ ವಾಕ್ಯ ನಮಗೆ ಕೊಟ್ಟಿದ್ದಾರೆ, ಅವರ ಮಾತುಗಳು ನಮಗೆ ಏನು ಹೇಳ್ತದೆ ಅಂದರೆ, ಅವರು ನಮಗೋಸ್ಕರ ಇಟ್ಟದ್ದು ಸಂಗತಿಗಳು ಉನ್ನತವಾದ ಸಂಗತಿಗಳು. ಪ್ರಿಯರೇ, ಅನೇಕ ದೇವರ ವಾಕ್ಯದಲ್ಲಿ ಜನರು ಇದ್ದರು, ಅವ್ರಿಗೂ ಈ ಥರ ಹೋರಾಟ ಆಯಿತು. ನಾವು ಕೆಲವರ ವಿಷಯದಲ್ಲಿ ನಾವು ನೋಡ್ಕೊಳ್ಳುವ. ಮೊದಲನೇದಾಗಿ ನಮ್ಮ ಬೈಬಲ್ಗಳನ್ನು, ಮೊದಲನೇ ಸಮುವೇಲ ಅದ 17ನೇ ಅಧ್ಯಾಯ ಅದ 28ನೇ ವಚನ, ದ ಬುಕ್ ಆಫ್ ಫಸ್ಟ್ ಸ್ಯಾಮ್ಯುಯಲ್ ಚಾಪ್ಟರ್ 17 ವರ್ಸ್ 28. ಇದೆಲ್ಲರಿಗೆ ಕತೆ ಗೊತ್ತಿದೆ, ಇದು ದಾವಿದನ ಕತೆ. ನಾನು ಓದ್ತೇನೆ, ಫಸ್ಟ್ ಸ್ಯಾಮ್ಯುಯಲ್ ಚಾಪ್ಟರ್ 17 ಆ್ಯಂಡ್ ವರ್ಸ್ 28. ಆ್ಯಂಡ್ ಎಲಾಬ್ ಹಿಸ್ ಎಲ್ಡೆಸ್ಟ್ ಬ್ರದರ್ ಹರ್ಡ್ ವೆನ್ ಹಿ ಸ್ಪೋಕ್ ಅನ್ ಟು ದ ಮ್ಯಾನ್, ಆ್ಯಂಡ್ ಎಲಾಬ್ಸ್ anger was kindled against David, and he said, why comest thou down hither, and with whom hast thou left those few sheep in the wilderness? I know thy pride and the naughtiness of thine heart, for thou art come down that thou mightest see the battle. And David said, what have I now done? Is there not a cause? And he turned from him toward another and spoke after the same manner, and the people answered him again after the former manner. Idu now kate ದಾವಿದನ ವಿಷಯದಲ್ಲಿ ನೋಡ್ತವೆ.
ದಾವಿದ ಅವನ ಅಣ್ಣಂದಿಯರನ್ನು ನೋಡಲಿಕ್ಕೆ ಅವ್ರಿಗೆ ಊಟ ತಕ್ಕೊಂಡು ಬಂದಾಗ ಗೊಲ್ಲಾಯತು ಅವರನ್ನು ಅವ್ರಿಗೆ ವಿರುದ್ಧ ಮಾಡಿ ಗೊಲ್ಲಾಯತು ಸೃಷ್ಟಿಕರ್ತನಾದ ಯೆಹೋವನ ವಿಷಯವಾಗಿ ಮಾತಾಡಿ ಹಿಯಾಲಿಸ್ತಾ ಇರಬೇಕಾದ್ರೆ ಇಲ್ಲಿ ಇಸ್ರಾಯೇಲಿ ಟೆಂಟಲ್ಲಿ ದೇವರ ಜನರ ಒಂದು ಗುಂಪಲ್ಲಿ ದೇವರ ಜನರ ಸೈನ್ಯದಲ್ಲಿ ಮೌನವಾಗಿತ್ತು. ಅಂಥ ಸಮಯದಲ್ಲಿ ದಾವಿದ ಹೋಗಿ ಹೇಳ್ತಾನೇನೆಂದರೆ ಯಾರಿವನು ಅವನ ವಿಷಯದಲ್ಲಿ ಕೇಳಬೇಕಾದ್ರೆ ಇಲ್ಲಿ ನಾವು ನೋಡ್ತೇವೆ ದಾವಿದನ ದೊಡ್ಡ ಅಣ್ಣ ಅವನಿಗೆ ಏನು ಹೇಳ್ತಾನೇನೆಂದರೆ ನನಗೆ ನಿನ್ನ ಅಹಂಕಾರ ಗೊತ್ತು, ನನಗೆ ನಿನ್ನ ತುಂಟತನ ಗೊತ್ತು, ಐ ನೋ ಯೋರ್ ಪ್ರೈಡ್, ಐ ನೋ ಯೋರ್ ನಾಟಿನೆಸ್, ನೀನು ಏನು ಇಲ್ಲಿ ಬಂದಿದೀಯಾ. ಪ್ರಿಯರೇ, ಇದು ಜನರ ಮಾತು. ಇವತ್ತು ಇಷ್ಟೋ ಜನರು ಸೇವೆದಲ್ಲಿ, ಇಷ್ಟೋ ಜನರು ಇವತ್ತು ಸಭೆಗೆ ಹೋಗೋ ವಿಷಯದಲ್ಲಿ, ಇಷ್ಟೋ ಜನರು ಏನೋ ಒಂದು ಸಣ್ಣ ವಿಷಯ ದೇವರವಸ್ಕರ ಮಾಡ್ತಾ ಇರುವ ಸಮಯದಲ್ಲಿ ಯಾರೋ ಒಬ್ಬರು ಏನೋ ಅಂದರು, ಯಾರೋ ಒಬ್ಬರು ಒಂದು ಡಿಸ್ಕರೇಜ್ ಮಾಡಿದರು, ಅಥವಾ ಯಾರೋ ಒಬ್ಬರು ಮಾತಾಡಿದ ಒಂದು ಮಾತು ಮನಸ್ಸಿಗೆ ನೋವು, ಅದಕ್ಕೆ ಸೇವೆಯನ್ನು ಬಿಟ್ಟಿದ್ದೇವೆ. ಓಕೆ, ಸಭೆಗೆ ಹೋಗೋದು ಬಿಟ್ಟಿದ್ದೇವೆ, ದೇವರ ಮಕ್ಕಳ ಅನ್ಯೋನ್ಯತೆಯನ್ನು ಬಿಟ್ಟಿದ್ದೇವೆ, ದೇವರನ್ನು ಬಿಟ್ಟಿದ್ದಾವೆ. ನಾನಿವತ್ತು ಪ್ರಶ್ನೆ ಹಾಕ್ತಾನೆ, ಇದು ಸರಿಯಾ ನಾವು ಮಾಡೋದು? ಜನರು ನಮಗೆ ಮಾತಾಡಿದ್ದಕ್ಕೆ, ಈ ಲೋಕದ ಜನರು ಇರುವುದೇ ಮಾತಾಡಲಿಕ್ಕೆ, ಅವರ ಅನೇಕರು ಇರುವುದೇ ನಮ್ಮನ್ನು ಚುಚ್ಚಿ ನಮ್ಮನ್ನು ಕಲೆಗೆ ಹಾಕಲಿಕ್ಕೆ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಕಥೆಗಳು ಬರೆದಿದೆ. ಪ್ರಿಯರೇ, ನಾವು ಯಾವಾಗ ಮನುಷ್ಯರನ್ನು ನೋಡ್ತವೋ, ಅವರ ಮಾತಿಗೆ ನಾವು ಕಿವಿ ಕೇಳ್ತವೋ, ನಾವು ಕಲೆಗೇನೇ ಇರ್ತವೆ ಹೊರತು ಮೇಲೆ ಮಾತ್ರ ಬರೋದಿಲ್ಲ. ಆದರೆ ಇಲ್ಲಿ ನಾವು ದಾವಿದನ ವಿಷಯದಲ್ಲಿ ನೋಡ್ತೇವೆ, ಅವನ ಸ್ವಂತ ಅಣ್ಣ. ಇವತ್ತು ನೀವು ನನಗೆ ಹೇಳ್ಬೋದು, ಸಿಸ್ಟರ್ ನಮ್ಮ ಸ್ವಂತ ಮನೆಯವರೇ. ಹೌದು, ನಮ್ಮ ಸ್ವಂತ ಮನೆಯವರೇ ನಮಗೆ ಇವತ್ತು ಹೇಳ್ಬೋದು, ನಮಗೆ ಇವತ್ತು ಡಿಸ್ಕರೇಜ್ ಮಾಡ್ಬೋದು. ಒಂದು ಮಾತು, ಯಾರೋ ಒಬ್ಬರು ಏನೋ ಒಂದು ಮಾತು ಅಂದೈಕೆ ನಾವೇನು ಹೇಳ್ತೇವೆ, ನಮಗೆ ಸೇವೆ ಬೇಡ, ನಮಗೆ ಸಭೆ ಬೇಡ, ಎಲ್ಲಿ ದೇವರಿದ್ದರೆ, ದೇವರಿದ್ದರೆ ಹೀಗೆ ಆಗುತ್ತೆ, ನಾ ಹಾಗೆ ಹೀಗೆ ನಾವು ಹೇಳ್ತೇವೆ ಅಲ್ಲ. ಪ್ರಿಯರೇ, ನಾವು ಯಾಕೆ ಜನರ ಮಾತಿಗೆ ಕಿವಿ ಕೊಟ್ಟು ಅಂಥ ಉನ್ನತವಾದ ಸಂಗತಿಗಳಿಟ್ಟ ದೇವರನ್ನು ನಾವು ತಿರಸ್ಕಾರ ಮಾಡಬೇಕು? ಯಾಕೆ ನಾವು ಅಂಥ ದೇವರ ಕರೆ ನಮ್ಮ ಮೇಲೆ ಇದ್ದದ್ದು ನಾವು ಅದನ್ನು ಬಿಟ್ಟುಕೊಟ್ಟು ಅವರು ಹೀಗೆ ಹೇಳಿದರು ಅದಕ್ಕೆ ನಾನು ನಿರಾಶೆ ಆದೆ, ಇವರು ಹೀಗೆ ಹೇಳಿದರು ಅದು ನನ್ನ ಲೆಕ್ಕ ಪ್ರಕಾರ ಒಂದು ನೆವ. ನಮ್ಮ ದೇವರ ನಾಮ, ನಮ್ಮ ದೇವರ ಮೇಲೆ ನಮಗೆ ಅಷ್ಟು ಅಭಿಮಾನ ಇದ್ದರೆ ಯಾರೇ ಏನೇ ಅನ್ಲಿ, ಯಾರೇ ನಮಗೆ ಹಿಯಾಲಿಸ್ಲಿ. ಇಲ್ಲಿ ನೋಡಿ, ಆ ಚಿಕ್ಕ ದಾವಿದ ಒಂದು ಸಣ್ಣ ಹುಡುಗ, ಅವನಿಗೆ ಅವನ ಅಣ್ಣಂದಿಯರು ಹೇಳ್ತಾರೆ, ನೀನು ಯಾಕೆ ಇಲ್ಲಿ ಬಂದಿ, ನಿನಗೆ ಏನು ಕೆಲಸ ಇದೆ ಇಲ್ಲಿ, ನಾವೆಲ್ಲ ಇಲ್ಲಿ ಇಲ್ಲವ, ನೀನು ಇದಕ್ಕೆ ನಾ ಇಲ್ಲಿ ಬಂದದು. ಅವನಿಗೆ ಯಾರೂ ಅಲ್ಲಿ ಎನ್ಕರೇಜ್ ಮಾಡಿಲ್ಲ, ಕಮಾನ್ ಡೇವಿಡ್ ಯು ಹ್ಯಾವ್ ಕಮ್ ನೌ, ಕಮಾನ್ ಯು ಕ್ಯಾನ್ ಡೂ ಇಟ್ ಅಂತ ಹೇಳಲಿಲ್ಲ. ಯಾರ ಹತ್ರನೂ ಹೋಗಿ ಮಾತಾಡಬೇಕಾದ್ರೆ ಹಾಗೇ ಅವನಿಗೆ ಮಾತು ಸಿಕ್ಕಿತ್ತು. ಇನ್ನೊಂದು ವಚನ ನಾವು ಓದ್ಕೊಳ್ಳುವ ಪ್ರಿಯರೇ, ಅದೇ ಚಾಪ್ಟರ್ ಫಸ್ಟ್ ಸ್ಯಾಮ್ಯಲ್ ಚಾಪ್ಟರ್ 17:33. ಅವನ್ ಸಾಲ್ ಕಡೆ ಹೋಗ್ತಾನೆ, ಸಾಲ್ ಅವಾಗ ಅದು ಅರಸ, ಅವನೇನು ಹೇಳ್ತಾನೆ, ಆ್ಯಂಡ್ ಸಾಲ್ ಸೆಡ್ ಅನ್ ಟು ಡೇವಿಡ್, ದಾ ವಾಟ್ ನಾಟ್ ಏಬಲ್ ಟು ಗೋ ಅಗೇನ್ಸ್ಟ್ ದ ಪೆಲೆಸ್ಟೈನ್ ಟು ಫೈಟ್ ವಿತ್ ದೇಮ್, ಫಾರ್ ದಾ ವಾಟ್ ಬಟ್ ಅ ಯೂತ್ ಆ್ಯಂಡ್ ಹೀ ಅ ಮ್ಯಾನ್ ಆಫ್ ವಾರ್ ಫ್ರಮ್ ಹಿಸ್ ಯೂತ್. ಇಲ್ಲಿ ಸಾಲ್ ಏನು ಹೇಳ್ತಾನೆ, ಸಾಲ್ ಅರಸನಾಗಿದ್ದ, ಅವನಿಗೆ ಗೊಲಾಯತನ ವಿರುದ್ಧವಾಗಿ ಹೋಗಲಿಕ್ಕೆ ಅವನಿಗೆ ಆಲೋಚನೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಿ ದಾವಿದ ಸಣ್ಣ ಹುಡುಗ, ಅವನು ಹೇಳ್ತಾನೆ, ನಾನು ಅವನ ವಿರುದ್ಧವಾಗಿ ಹೋಗ್ತಾನೆ, ನನ್ನ ಸ್ವಂತ ಶಕ್ತಿಯಿಂದ ನಾನು ಹೋಗುವುದಿಲ್ಲ, ಯೆಹೋವನ ನಾಮದಿಂದ ನಾನು ಅಲ್ಲಿ ಹೋಗ್ತಾನೆ ಅಂತ ಹೇಳುವಾಗ ಅವನ ಅಣ್ಣಂದಿಯರು, ಅಲ್ಲಿರುವ ಸೈನಿಕರು, ಅಲ್ಲಿರುವ ಎಲ್ಲ ಜನರು ಅವನಿಗೆ ಸುಮ್ಮನೆ ಇರು, ಈ ಥರ ಮಾತಾಡಬೇಡ ಅಂತ ಹೇಳಿದ್ದಾರೆ. ಆದರೆ ಸಹ ಅವ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಪ್ರಿಯರೇ, ಅವನ ಅಂಥ ಪರಿಸ್ಥಿತಿಯಲ್ಲಿನು ಅರಸನಾದ ಸಾಲ್ ಹತ್ರ ಹೋಗಿ ಹೇಳ್ತಾನೆ, ನಾನು ಈ ಗೊಲ್ಲಾಯತನ್ನು ಫೇಸ್ ಮಾಡ್ತೇನೆ. I really appreciate the guts that he had, the desire, the zeal that he had in the name of the Lord of hosts. He says, I will fight Goliath. ಎಲ್ಲರಂತಾರೆ ಸುಮ್ಮನೆ ಇರು, ಸುಮ್ಮನೆ ಇರು, ಸುಮ್ಮನೆ ಇರು. ಇವತ್ತು ನಮಗೂ ಜನರು ಸುಮ್ಮನೆ ಇರಿ, ಸೇವೆಗೆ ಯಾಕೆ ಬರ್ತೀರಿ, ಯಾಕೆ ಪ್ರಸಂಗ ಮಾಡ್ತೀರಿ, ಯಾಕೆ ಹೀಗೆ ಮಾಡ್ತೀರಿ, ನೀವು ಯಾಕೆ ಔಟ್ರೀಚ್ ಮಾಡ್ತೀರಿ, ನೀವು ಯಾಕೆ ಕೂಟಗಳು ಮಾಡ್ತೀರಿ, ನೀವು ಯಾಕೆ ಟ್ರ್ಯಾಕ್ಸನ್ನು ಹಂಚ್ತೀರಿ, ನೀವು ಯಾಕೆ ಹೊರಗೆ ಹೋಗಿ ಸ್ವಾರ್ಥೆ ಸಾರೋ ಕೆಲಸ ಮಾಡ್ತೀರಿ, ನೀವು ಯಾಕೆ ಹಾಸ್ಪಿಟಲ್ಗೆ ಹೋಗಿ ರೋಗಿಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತೀರಿ. ಹಾಗೆ ಹೇಳಿದ ತಕ್ಷಣ ನಾವೇನು ಮಾಡ್ತೇವೆ, ಅಯ್ಯಪ್ಪ ನಮಗೆ ಏನೂ ಬೇಡ,
ಯಾಕೆಂದರೆ ಜನರೆಲ್ಲ ನಮಗೆ ಹೀಯಾಲಿಸ್ತಾರೆ, ನಮ್ಮ ಸ್ವಂತದವರು ಯಾಕೆ ನಮ್ಮ ದೇವರನ್ನು ನಂಬುವಾಗ ನಿನಗೆ ಏನು ಕಡಿಮೆ ಆಯಿತಾ, ಇವಾಗ ಆ ದೇವರನ್ನು ನಂಬ್ತೀಯಲ್ಲ ಏನು ನಿನಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗಲ್ಲವ ಅಂತ ಹೇಳಿದ ತಕ್ಷಣ ಅಯ್ಯೋ ಇನ್ನು ನಮಗೆ ಎಲ್ಲ ಏನೂ ಬೇಡ. ನಾನೊಂದು ಸೇವೆದು ಒಂದು ಜೀವನದಲ್ಲಿ ನಾನೊಂದು ನೋಡಿದ್ದೇನೆ ಪ್ರಿಯರೇ, ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಇರ್ತಾರೆ, ಅವರೇನೋ ಒಂದು ಡಿಸಿಷನ್ ಮಾಡ್ತಾರೆ, ಗಂಡ ಏನೋ ಒಂದು ಡಿಸಿಷನ್ ಮಾಡ್ತಾರೆ, ನೀನು ಈ ಟ್ರೈನಿಂಗ್ ಮಾಡಬಾರ್ದು, ನೀನು ಇಲ್ಲಿ ಕೆಲಸಕ್ಕೆ ಹೋಗಬಾರ್ದು, ನೀನು ಮನೆಯಿಂದ ಹೊರಗೆ ಹೋಗಿ ದುಡಿಬೇಕಂತ ಏನೂ ಇಲ್ಲ. ಆದರೆ ಹೆಂಡತಿ ಏನು ಮಾಡ್ತಾಳೆ ಅಂದರೆ ಜಗಳ ಮಾಡಿ ನಾನು ಈ ಕೋರ್ಸ್ ಮಾಡಲೇಬೇಕು, ನಾನು ಕೆಲಸಕ್ಕೆ ಹೋಗಬೇಕು ಅಂತ ಎಲ್ಲ ಹಠ ಮಾಡಿ ಹಿಡಿದು ಏನೋ ಮಾಡಿ ಒಟ್ಟು ಕೆಲಸಕ್ಕೆ ಹೋಗ್ತಾರೆ. ಓಕೆ, ಆ ಟ್ರೈನಿಂಗು ಮುಗಿಸ್ತಾರೆ, ಕೆಲಸಕ್ಕೆ ಹೋಗ್ತಾರೆ, ಓಕೆ ಇಂಡಿಪೆಂಡೆಂಟಾಗಿ ಜೀವಿಸ್ತಾರೆ, ಸಭೆಗೆ ಬರ್ತಾ ಇರ್ತಾರೆ, ಸಡನ್ಲಿ ಬರೋದು ನಿಲ್ಲಿಸ್ತಾರೆ. ಯಾಕೆ ಸಿಸ್ಟರ್ ಬರೋದು ನಿಲ್ಲಿಸಿದ್ರೆ ಅಂದರೆ ಅಯ್ಯೋ ನಮ್ಮ ಯಜಮಾನರು ಮಾತ್ರ ನಮಗೆ ಸಭೆಗೆ ಬರಲಿಕ್ಕೆ ಬಿಡೋದಿಲ್ಲ, ನಮಗೆ ನಿಮ್ಮ ದೇವರ ಹತ್ರ ಬರಲಿಕ್ಕೇ ಬಿಡೋದಿಲ್ಲ, ಯಾಕೆ ಏನಾಯಿತು? ಇಲ್ಲ ಅವರು ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ನಾನು ಅವ್ರಿಗೆ ಪ್ರಶ್ನೆ ಕೇಳೋದು, ನಿಮ್ಮ ಸ್ವಂತ ಪರ್ಸ್ನಲ್ ಕರಿಯರ್ಗೋಸ್ಕರ ನೀವು ಗಂಡನ ಜೊತೆ ಜಗಳನೂ ಮಾಡಿದ್ದೀರಿ, ನಿಮ್ಮ ಮನೆಯಲ್ಲಿ ದೊಡ್ಡ ಹೋರಾಟನೂ ಆಯಿತು, ನೀವು ಬಿಟ್ಟು ಕೊಟ್ರಿಯಾ? ಇಲ್ಲ, ಎಲ್ಲ ಹೋರಾಟವನ್ನು ಜಯಿಸಿ ಗಂಡನ ಜೊತೆ ಜಗಳ ಮಾಡಿ ಮನೆಯಲ್ಲಿ ಉಪವಾಸ ಮಾಡಿ ಎಲ್ಲ ಪಾತ್ರೆಗಳು ಹಾರುವಂಗೆ ಮಾಡಿದ್ರೂ ಸಹ ನಿಮ್ಮ ಮನಸ್ಸಲ್ಲಿ ಏನಿತ್ತು ಅದನ್ನು ನೀವು ಪಡ್ಕೊಂಡ್ರ್ಯಾ? ಯು ಪರ್ಸ್ಯೂಡ್ ಯುವರ್ ಕರಿಯರ್ ಆ್ಯಂಡ್ ಯು ಡಿಡ್ ವಾಟ್ ಯು ವಾಂಟ್ ಟು ಡೂ, ಬಟ್ ವೆನ್ ಇಟ್ ಕಮ್ಸ್ ಟು ಗಾಡ್ ಆ್ಯಂಡ್ ಥಿಂಗ್ಸ್ ಆಫ್ ಗಾಡ್, ವಿ ಕೂಲಿ ಸೇ ದಟ್ ಅಯ್ಯೋ ನಮಗೆ ತುಂಬ ಪರ್ಸಿಕ್ಯೂಷನ್ ಬಂದು, ಅಯ್ಯೋ ನಮಗೆ ತುಂಬ ಜನರು ಏನೇನೋ ಅಂದರು, ಅಯ್ಯೋ ನೀ ಆ ದೇವರಿಗೆ ಹೋದರೆ ಹೀಗೆ ಆಯಿತು ಹಾಗೆ ಆಯಿತು ಅಂತ ನಾವು ಆ ದೇವರನ್ನು ಬಿಡ್ತವೆ, ವಾಕ್ಯವನ್ನು ಬಿಡ್ತವೆ, ಸಭೆಯನ್ನು ಬಿಡ್ತವೆ, ಓಕೆ ಸೇವೆ ಏನೋ ಒಂದು ಚಿಟ್ಟ ಪುಟ್ಟ ಸೇವೆ ಮಾಡ್ತಾ ಇರ್ತವೆ ಅದನ್ನು ಬಿಡ್ತವೆ, ಎಲ್ಲವನ್ನು ಬಿಡ್ತವೆ. ವೇರ್ ಈಸ್ ದ ಝೀಲ್ ಫಾರ್ ದ ನೇಮ್ ಆಫ್ ಯೆಹೋವಾ? ಯೆಹೋವನ ನಾಮದ ಒಂದು ಅಭಿಮಾನ ನಮ್ಮಲ್ಲಿ ಇದೇನಾ? ಇದೇನಾ ನಮ್ಮ ಒಲೆಗೆ? ಅಥವಾ ಸಣ್ಣ ಸಣ್ಣ ಇವರು ಹೀಗೆ ಹೇಳಿದರು, ನಾನು ಸಭೆಗೆ ಬರ್ತಾ ಇಲ್ಲ ಸಿಸ್ಟರ್, ನೀವು ನನಗೆ ಪ್ರೇಸ್ ದ ಲಾರ್ಡ್ ಹೇಳಿಲ್ಲ. ವಾವ್, ವಾಟ್ ಎನ್ ಆನ್ಸರ್. ಓಕೆ, ನೀವು ನನಗೆ ಎನ್ಕರೇಜ್ ಮಾಡಿಲ್ಲ, ಅದಕ್ಕೆ ನಾನು ಹಾಡೋದು ನಿಲ್ಲಿಸಿಬಿಟ್ಟೆ, ನಾನೇನೋ ವಾಕ್ಯ ಹೇಳಬೇಕಂತ ಇದೆ, ಪಾಸ್ಟ್ರು ನಮಗೆ ಏನು ಆ ವಿಷಯಕ್ಕೆ ಹೇಳಲಿಲ್ಲ ಅದಕ್ಕೆ ನಾವು ಬಿಟ್ಟೆವು. ಇದೆಲ್ಲ ನೆವ್ವಗಳನ್ನು ಹೇಳ್ತವೆಲ್ಲ, ಆ ನೆವ್ವಗಳಾದರೂ ಹೇಗೆ ನಮಗೆ ಹೇಳಲಿಕ್ಕೆ ಮನಸ್ಸು ಬರುತ್ತೆ? ಇಲ್ಲಿ ದಾವಿದನಿಗೆ ಅವನ ಅಣ್ಣಂದಿಯರು ಅಲ್ಲಿ ಇದ್ದ ಎಲ್ಲ ಸೈನಿಕರು ಅರಸನು ಹೇಳ್ತಾನೇನೆಂದರೆ ಅವನು ಈಸ್ ಅ ಮ್ಯಾನ್ ಆಫ್ ವಾರ್, ಅವನು ಕತ್ತಿಯನ್ನು ತಿರುಗಿಸೋದು ಕಲ್ತಿದ್ದಾನೆ, ನೀನು ಚಿಕ್ಕ ಹುಡುಗ ಸುಮ್ಮನೆ ಇರು. ಆದರೆ ಯಾರ ಮೇಲೆ ದೃಷ್ಟಿ ಇತ್ತು? ದಾವಿದನ ದೃಷ್ಟಿ ಯಾರ ಮೇಲೆ ಇತ್ತು? ಅವನು ಹೇಳ್ತಾನೆ, ಐ ಡು ನಾಟ್ ಕಮ್ ಟು ಯು ವಿತ್ ಎನಿ ಆಫ್ ದೀಸ್ ಥಿಂಗ್ಸ್, ಬಟ್ ಐ ಕಮ್ ಟು ಯು ಇನ್ ದ ನೇಮ್ ಆಫ್ ದ ಲಾರ್ಡ್ ಆಫ್ ಹೋಸ್ಟ್. ಆಮೆನ್. ನಾನು ಯೆಹೋವಾ ದೇವರ ನಾಮದಲ್ಲಿ ನನ್ನ ವಿರುದ್ಧವಾಗಿ ಬರ್ತಾನೆ. ಹೀ ಗಾಟ್ ದ ವಿಕ್ಟ್ರಿ, ಅವನಿಗೆ ಜಯ ಸಿಕ್ತು. ನಮ್ಮ ಜೀವನದಲ್ಲಿ ನಾವು ಮೇಲೆ ಹೋಗಬೇಕಾ? ದೇವರು ನಮಗೋಸ್ಕರ ಇಟ್ಟದ್ದು ಎಲ್ಲ ಪ್ರಾಮಿಸಸ್ ಫುಲ್ಫಿಲ್ ಆಗಬೇಕಾ? ಇದು ಸಣ್ಣ ಸಣ್ಣ, ಅವರಿಂಗೆ ಅಂದರು, ಇವರಿಂಗೆ ಅಂದರು, ಅವರಿಂಗೆ ಅಂದರು. ಹಾಗೆ ನಾನು ಆವಾಗ ಹೇಳಿದಂಗೆ ಆ ಹದ್ದಿನ ಕತೆ, ನೀನು ಹಾರಲ್ಲ, ನಿನಗೆ ಹಾರಲಿಕ್ಕೆ ಶಕ್ತಿ ಇಲ್ಲ, ಅದು ನಮ್ಮ ಕ್ಯಾಟಗರಿದಲ್ಲಿ ಇಲ್ಲ. ನಾವು ಹದ್ದುಗಳಲ್ಲ, ನಾವು ಪಕ್ಷಿಗಳಲ್ಲ, ನಮಗೆ ವಿಂಗ್ಸ್ ಇಲ್ಲ, ನಮಗೆ ಹಾರಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ನಾವಷ್ಟೇ ಸುತ್ತು ಮುತ್ತು ಕಣ್ಣೆತ್ತಿ ನೋಡ್ತವೆ. ಅಯ್ಯೋ ಇವರಿಷ್ಟು ಮೇಲೆ ಹೋದರು, ಅವರಿಷ್ಟು ಮೇಲೆ ಹೋದರು. ಯಾರೇ ಮೇಲೆ ಹೋಗಿದ್ರು ಅವರ ಹತ್ರ ನಾವು ಕೂತ್ಕೊಂಡು ಕೇಳಿದರೆ ಅವರು ನಮಗೆ ಹೇಳ್ತಾರೆ ಎಷ್ಟು ಅವ್ರ ಡಿಸ್ಕರೇಜ್ಮೆಂಟ್ ನೋಡಿದ್ದಾರೆ, ಇಷ್ಟು ಜನರು ಅವರ ವಿಷಯದಲ್ಲಿ ಮಾತಾಡಿದ್ದಾರೆ, ಒಬ್ಬರು ಇಬ್ಬರು ಅವ್ರಿಗೆ ಎನ್ಕರೇಜ್ ಮಾಡೋದು ಬಿಟ್ಟು 98% ಜನರು ಡಿಸ್ಕರೇಜ್ ಮಾಡಿರ್ತಾರೆ, ಎಲ್ಲೋ 2% ಜನರು ಎನ್ಕರೇಜ್ ಮಾಡಿರ್ತಾರೆ. ಅದಕ್ಕೆ ಅದನ್ನು ಇಟ್ಕೊಂಡು ಯೆಹೋವನ ಮೇಲೆ ದೃಷ್ಟಿ ಇಟ್ಕೊಂಡು ಮೇಲಕ್ಕೆ ಹೋಗ್ತಾರೆ, ನಾವಿಲ್ಲೇ ಕೂತ್ಕೊಂಡು ನೋಡ್ತವೆ. ಹಾಗೆ ನಾವಾಗಿದ್ದೇವೆ. ಈ ಪ್ರೋಗ್ರಾಮ್ ನೋಡುವವರು ಅನೇಕರ ಹಾಗೆ ಇರ್ಬೋದು. ಇವತ್ತು ಸಭೆಗೆ ಹೋಗ್ತಾ ಇರಲಿಕ್ಕೆಲ್ಲ ಸಣ್ಣ ವಿಷಯಕ್ಕೆ, ಇವತ್ತು ದೇವರನ್ನು ಬಿಟ್ಟಿರಬೇಕು ಸಣ್ಣ ವಿಷಯಕ್ಕೆ, ಹಾಡ್ತಾ ಇದ್ರಿ ಹಾಡೋದು ಬಿಟ್ರಿ ಸಣ್ಣ ವಿಷಯಕ್ಕೆ. ನಾಳೆ ನಾವು ದೇವರ ಮುಂದೆ ನಿಲ್ತಾಗ ದೇವರು ನಮಗೆ ಹೇಳ್ತಾರೆ, ನಾನು ನಿನಗೆ ಈ ತಲಾಂತನ್ನು ಕೊಟ್ಟಿದ್ದೆ, ನಾನು ನಿನಗೆ ಈ ಅಪಾರ್ಚುನಿಟಿಯನ್ನು ಕೊಟ್ಟಿದ್ದೆ, ನಾನು ನಿನಗೆ ಬಾಗಿಲುಗಳನ್ನು ತೆರೆದಿದ್ದೆ, ನೀನೇನು ಮಾಡಿದ್ದಿ? ಇಲ್ಲ ಯೇಸು ಸ್ವಾಮಿ, ನಾನು ಏನು ಮಾಡಲಿ, ಆ ಡಾಕ್ಟರ್ ಸಿಸ್ಟರ್ ಇದ್ದಾರಲ್ಲ ನನಗೆ ಎನ್ಕರೇಜೇ ಮಾಡಲಿಲ್ಲ, ಅವರು ಏನಾದರೂ ಒಂದು ಎನ್ಕರೇಜಿಂಗ್ ವರ್ಡ್ ನನಗೆ ಹೇಳ್ತಿದ್ರೆ ಅದರ ಬದಲು ನನಗೆ ಅವ್ರು ಡಿಸ್ಕರೇಜ್ ಮಾಡಿದ್ರು, ಅದಕ್ಕೆ ನಾನು ಹಾಡೋದು ಬಿಟ್ಟೆ, ಹೇಳಲಿಕ್ಕೆ ಆಗುತ್ತೆನಾ ಪ್ರಿಯರೇ?
ಹೇಳಲಿಕ್ಕೆ ಆಗತ್ತೇನಾ? ನಾವು ಈ ಲೋಕದಲ್ಲಿ ಇರುವಷ್ಟು ದಿವಸ ಜನರು ನಮಗೆ ಹೇಳುವವರೇ. ಅನೇಕ ಕಥೆಗಳಿದೆ. ಇನ್ನೊಂದು ಕತೆ ನಾವು ದೇವರ ವಾಕ್ಯದಲ್ಲಿ ಓದ್ಕೊಳ್ವ, ಅದು ಯೋಬನ ಕತೆ. ನಮಗೆ ನಾನು ನಂಬ್ತಾನೆ ನಿಮಗೆ ಎಲ್ಲರಿಗೆ ಯೋಬನ ಕತೆ ಗೊತ್ತಿದೆ. ಬಹಳವಾಗಿ ದುಃಖವಾದ ಸಂಗತಿ ಏನೆಂದರೆ, ಯೋಬನ ಹೆಂಡತಿ ಅವನಿಗೆ ಸಂಗತಿ ಹೇಳ್ತಾನೆ ಯೋಬ. ಅದು 2:9, ದ ಬುಕ್ ಆಫ್ ಜೋಬ್ chapter 2:9. ದೆನ್ ಸೆಡ್ ಇಸ್ ವೈಫ್ ಅನ್ ಟು ಹಿಮ್, ಡಸ್ ಥೌ ಸ್ಟಿಲ್ ರಿಟೈನ್ ದೈನ್ ಇಂಟಗ್ರಿಟಿ, ಕರ್ಸ್ ಗಾಡ್ ಆ್ಯಂಡ್ ಡೈ. ವಾ, ವಾಟ್ ಅ ಸ್ಟೇಟ್ಮೆಂಟ್ ಶೀ ಸೇಸ್, ಕರ್ಸ್ ಗಾಡ್ ಆ್ಯಂಡ್ ಡೈ. ಅವನಿಗೆ ಎಲ್ಲ ಅಂದರೆ ಹಿ ಹ್ಯಾಡ್ ಫುಲ್ ಲಿಬರ್ಟಿ, ಹೌದಲ್ಲ? ಹೆಂಡತಿನೇ ಹೇಳಿದ್ಲು. ಯಾಕೆ ಅವನ ದೇವರನ್ನು ಇಟ್ಕೊಳ್ಬೇಕಿತ್ತು ಪ್ರಿಯರೇ? ಅವನ ಆಸ್ತಿ ಪಾಸ್ತಿ ಎಲ್ಲ ಹೋಯಿತು, ಅವನ ಮಕ್ಕಳು ಎಲ್ಲ ಹೋಯಿತು, ಅವನ ಮೈಯಲ್ಲಿ ರೋಗ ಬೇರೆ ಬಂತು. ಅವನಿಗೆ ಒಂದು ಶುಭ ಸಂಗತಿಗಳು, ಒಂದು ಒಳ್ಳೆ ಸಂಗತಿಗಳು ಅವನು ನೋಡ್ತಾ ಇರಲಿಲ್ಲ. ಅಂಥದ್ದಲ್ಲಿ ಅವನ ಬೂದಿದಲ್ಲಿ ಕೂತಾಗ ಅವನ ಹೆಂಡತಿ ಬಂದು ಹೇಳ್ತಾಳೆ ಅಂದರೆ, ದೇವರನ್ನು ಶಪಿಸು, ನೀನು ಸಾಯ್. ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದರೆ ನಾವು ಏನು ಮಾಡ್ತಿದ್ದೇವೆ? ವಾವ್, ವಾಟ್ ಆನ್ ಅಪಾರ್ಚುನಿಟಿ. ದೇವರು ಬೇಡ, ವಾಕ್ಯನೂ ಬೇಡ, ಓಕೆ, ನಾವು ಸೇವೆನೂ ಬೇಡ, ಹಾಡೋದು ಬೇಡ, ಬಾರಿಸೋದು ಬೇಡ, ಔಟ್ರೀಚ್ ಹೋಗೋದು ಬೇಡ, ಪಾಸ್ಟರ್ ಜೊತೆ ಸಹಾಯ ಮಾಡೋದು ಬೇಡ, ಚರ್ಚ್ ಕ್ಲೀನಿಂಗ್ ಬೇಡ, ಎಂಥ ಸಹ ಬೇಡ, ಎಲ್ಲ ಬಿಟ್ಟು ಬಿಡುವ. ಹಾಗೆ ಮಾಡ್ತವೆಲ್ಲ ನಾವು. ನಾವು ಬಿಟ್ಟು ಕೊಡೋದಲ್ಲಿ ಇಷ್ಟು ಬೇಗ ಬಿಟ್ಟು ಕೊಡ್ತವೆ. ಒಂದು ಇಷ್ಟು ಸಂಗತಿ ಆದರೆ ನಾವು ಬಿಟ್ಟು ಕೊಡ್ತವೆ. ಪ್ರಿಯರೇ, ವಾಕ್ಯ ನಮಗೆ ಹಗಲು ಇರುಳು ಸಿಗ್ತಾ ಇದೆ. ಯಾಕೆ ನಮಗೆ ವಾಕ್ಯ ಸಿಗ್ತಾ ಇದೆ? ಓ, ಒಳ್ಳೆ ಪ್ರಸಂಗ. ಓ, ಅವ್ರ ಪ್ರಸಂಗ ಮಾಡಿದ್ದಿಷ್ಟು ಒಳ್ಳೆಯದಿತ್ತು, ಇವರ ಪ್ರಸಂಗ ಮಾಡಿದ್ದಿಷ್ಟು ಒಳ್ಳೆಯದಿತ್ತು. ನಾನಿವಾಗ ಸಭೆಗೆ ಹೋಗಲ್ಲ, ಎಷ್ಟೋ ಜನ ಫೋನ್ ಮಾಡಿ ಹೇಳ್ತಾರೆ ನಾವಿವಾಗ ಸಭೆಗೆ ಹೋಗಲ್ಲ, ಅಲ್ಲೆಲ್ಲ ಏನು ಸಿಕ್ಕುವುದಿಲ್ಲ, ಅಲ್ಲೆಲ್ಲ ಸುಮ್ಮನೆ. ಎಂಥ ಸಹ ಸುಮ್ಮನೆ ಇಲ್ಲ, ಅದು ನೀವು ಯೋಚನೆ ಮಾಡೋದು, ನಾನು ಯೋಚನೆ ಮಾಡೋದು ರೀತಿ ಹಾಗೆ. ನನಗೆ ದೇವರ ಮೇಲೆ ಪ್ರೀತಿ ಇದೆನಾ? ನನ್ನ ಒಲೆಗೆ ಯೆಹೋವ ನಾಮದ ಅಭಿಮಾನ ಇದೆನಾ? ಇಸ್ ಇಟ್ ಬರ್ನಿಂಗ್ ವಿದ್ ಇನ್ ಮೀ? ಇಟ್ ಈಸ್ ಮೈ ಗಾಡ್. ಹೇಗೆ ದಾವಿದ ಹೇಳ್ತಾನೆ, ನೀವು ಯಾರು ನನಗೆ ಏನಾದರೂ ಅನ್ರಿ, ಐ ಡೋಂಟ್ ಕೇರ್. ನಾನು ಅವನ ವಿರುದ್ಧವಾಗಿ ಹೋಗ್ತಾನೆ, ಅವನ ವಿರುದ್ಧವಾಗಿ ಯುದ್ಧ ಮಾಡ್ತಾನೆ, ಅವನನ್ನು ಸಾಯಿಸ್ತಾನೆ. ಯಾಕೆಂದರೆ ನನ್ನ ದೇವರನ್ನು ಹೀಯಾಲಿಸಿದ್ದಾನೆ, ನನ್ನ ದೇವರ ಜನರನ್ನು ಹೀಯಾಲಿಸಿದ್ದಾನೆ. ಐ ವಿಲ್ ನಾಟ್ ಲೆಟ್ ಗೋ. ಡೇವಿಡ್ಸ್ ಐಸ್ ವಾಸ್ ಫಿಕ್ಸ್ಡ್ ಆನ್ ಗಾಡ್. ಇವತ್ತು ನನ್ನ ದೃಷ್ಟಿ, ನಿಮ್ಮ ದೃಷ್ಟಿ ದೇವರ ಮೇಲೆ ಇತ್ತೆಂದರೆ ಪ್ರಿಯರೇ, ಲೋಕದ ಜನರು ಯಾರೇ ಎನ್ಕರೇಜ್ ಮಾಡಲಿ, ಯಾರೇ ಡಿಸ್ಕರೇಜ್ ಮಾಡಲಿ, ಯಾರೇ ಪುಷ್ ಮಾಡಲಿ, ಯಾರೇ ಪುಲ್ ಮಾಡಲಿ, ಯಾರೇ ಮಲಗಿಸಲಿ, ಯಾರೇ ಎಬ್ಬಿಸಲಿ, ವಿ ವಿಲ್ ಸ್ಟ್ಯಾಂಡ್ ಆ್ಯಂಡ್ ಪ್ರೀಚ್ ದ ಗಾಸ್ಪಲ್. ಆಮೆನ್, ಆಮೆನ್. ಸಣ್ಣ ಸಣ್ಣ ವಿಷಯಕ್ಕೆ ನನ್ನ ಲೈಫಲ್ಲಿ ನಾನು ನೋಡಿದ್ದೇನೆ. ಒಂದು ಸಣ್ಣ ವಿಷಯನ ನಾನಿನ್ನು ಮಾಡಲ್ಲ, ನಾನಿನ್ನು ಬರಲ್ಲ. ಒಂದು ಕಾಲಕ್ಕೆ ನಾನು ಹಾಗೆ ಮಾಡ್ತಾ ಇದ್ದೆ. ಬೈಬಲ್ ಸ್ಟಡಿ ಮಾಡ್ಕೊಂಡು 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 ಬಂದಾಗ ನಾನು ಅಂದ್ಕೊಂಡೆ, ವಾಟ್ ಐ ಆಮ್ ಡೂಯಿಂಗ್ ಇಸ್ ರಾಂಗ್, ಇದು ತಪ್ಪು ನಾವು ಮಾಡೋದು. ಯಾರೇ ಏನೇ ಅನ್ನಲಿ, ಈ ಲೋಕದ ಜನರು ಇರುವುದೇ ನಮಗೆ ಕಲೆಗೆ ಹಾಕಲಿಕ್ಕೆ. ಯಾವುದೇ ವಿಷಯದಲ್ಲಿ ನೀವು ತಗೊಳ್ಳಿ, ನಮ್ಮನ್ನು ಕಲೆಗೆ ಹಾಕಲಿಕ್ಕೇ ಪುಲ್ ಮಾಡ್ತಾರೆ. ಸೈತಾನ ದೊಡ್ಡ ಆಸೆ ಏನೆಂದರೆ, ನಾವು ಸೇವೆ ಬಿಟ್ಟು ಕೊಡಬೇಕು, ನಾವು ಹಾಡೋದು ಬಿಟ್ಟು ಕೊಡಬೇಕು, ನಾವು ದೇವರದಲ್ಲಿ ಮುಂದೆ ಹೋಗೋದು ಬಿಟ್ಟು ಕೊಡಬೇಕು, ಯಹೋವನ ನಾಮ ಅಭಿಮಾನ ನಾವು ಬಿಟ್ಟು ಕೊಡಬೇಕು. ನಾವು ಯಾವಾಗ ಈ ಸಂಗತಿಗಳು ಮಾಡ್ತಾವಲ್ಲ, ಅವನಿಗೆ ಜಯ ಆಗುತ್ತೆ, ನಮ್ಮ ದೇವರಿಗೆ ಏನಾಗುತ್ತೆ ನೀವೇ ಯೋಚನೆ ಮಾಡಿರಿ, ನಾನೇ ಯೋಚನೆ ಮಾಡ್ತಾನೆ. ಪ್ರಿಯರೇ, ಸುಲಭ ಇಲ್ಲ. ಆದರೆ ಯೋಬನ ಸ್ವಂತ ಹೆಂಡತಿ ಹೇಳ್ತಾಳೆ, ನೀನು ದೇವರನ್ನು ಶಪಿಸು, ನೀನು ಸಾಯಿ. ಅವನು ಮಾಡಿದಾನ? ಯೋಬ ಮಾಡಿದಾನ? ಯೋಬ ಏನು ಮಾಡಿದ? ಅವರು ಕೊಟ್ಟರು, ಅವರು ತಗೊಂಡ್ರು, ಆತ ನಮಗೆ ಸ್ತೋತ್ರ. ಹಿಸ್ ಐಸ್ ವಾಸ್ ಫಿಕ್ಸ್ಡ್ ಆನ್ ಗಾಡ್ ಅಲೋನ್. ಅವನಿಗೆ ಗೊತ್ತಿತ್ತು, ಅವನ ದೇವರು ಅವನಿಗೆ ಆಶಾಭಂಗ ಪಡಿಸುವುದೇ ಇಲ್ಲ. ಇವತ್ತು ನಮಗೆ ವಾಕ್ಯ ಇದೆ, ಇವತ್ತು ನಮಗೆ ಪವಿತ್ರಾತ್ಮ ಇದೆ, ಇವತ್ತು ನಮಗೆ ಸಭೆ ಇದೆ, ನಮಗೆ ಸಭಾಪಾಲಕರಿದೆ, TV ಪ್ರೋಗ್ರಾಮ್ 24/7 ನಮಗೆ ಮೆಸೇಜಸ್ ಬರ್ತಾನೆ ಇದೆ. ವಿ ಆರ್ ಫಿಲ್ಡ್ ವಿತ್ ದ ವರ್ಡ್ ಆಫ್ ಗಾಡ್. ಇಷ್ಟು ವಾಕ್ಯ ನಮಗೆ ಸಿಗ್ತದೆ. ಈ ಕಾಲದಲ್ಲಿ ಸಿಕ್ಕುವ ವಾಕ್ಯ ಬೇರೆ ಯಾವ ಕಾಲದಲ್ಲಿ ಸಿಕ್ಕಿಲ್ಲ. ನಾವು ಏನು ಮಾಡ್ತವೆ? ನಾವು ಜನರ ಮಾತು ಕೇಳಿ ಸಣ್ಣ ಸಣ್ಣ ಮಾತಿಗೆ ನಾವು ಬಿಟ್ಟು ಕೊಡ್ತವ? ಪ್ರಿಯರೇ, ವರ್ಷ ಬರುತ್ತೆ, ವರ್ಷ ಹೋಗುತ್ತೆ. ನಮ್ಮ ದೇವರು ಒಳ್ಳೆ ದೇವರು, ಎಲ್ಲ ಒಳ್ಳೆ ವರದಾನಕ್ಕೆ ಮೂಲ ಕಾರಣ. ಹೀ ಈಸ್ ದ ಗಿವರ್ ಆಫ್ ಆಲ್ ಗುಡ್ ಗಿಫ್ಟ್ಸ್. ಹೀ ವಿಲ್ ನೆವರ್ ರಿಗ್ರೆಟ್ ಬೈ ಬ್ಲೆಸ್ಸಿಂಗ್ ಅಸ್. ಅಯ್ಯೋ,
ಇವರು ಇಂಥವರು, ನಾನು ಇವರಿಗೆ ಆಶೀರ್ವಾದ ಮಾಡಿದೆ, ಯಾಕಾದರೂ ಆಶೀರ್ವಾದ ಮಾಡಿದೆ ಅಂತ ನಮ್ಮ ದೇವರು ಹೇಳಲ್ಲ. ಈಸ್ ಅ ಲವಿಂಗ್ ಗಾಡ್, ಈಸ್ ಅ ಕೇರಿಂಗ್ ಗಾಡ್, ಈಸ್ ಅ ಗಾಡ್ ಹೂ ಬ್ಲೆಸ್ಸಸ್, ಹೀ ವಿಲ್ ಬ್ಲೆಸ್ಸಸ್. ವಾಟ್ ಅಬೌಟ್ ಯು ಆ್ಯಂಡ್ ಮೀ? ಇವತ್ತು ನಾವು ಸ್ವಲ್ಪ ಯೋಚನೆ ಮಾಡುವ, ವೇರ್ ಡು ಐ ಸ್ಟ್ಯಾಂಡ್? ನಾನು ಎಲ್ಲಿ ನಿಲ್ತಿದ್ದೇನೆ? ನಾನು ಸೇವೆದಲ್ಲಿ ಮುಂದೆ ಹೋಗಿದ್ದನೋ? ನನಗೆ ದೇವರು ಕೊಟ್ಟ ತಲಾಂತದಲ್ಲಿ ಮುಂದೆ ಹೋಗಿದ್ದನೋ? ಆಮ್ ಐ ಮೇಕಿಂಗ್ ಫುಲ್ ಯೂಸ್ ಆಫ್ ವಾಟ್ ಗಾಡ್ ಹ್ಯಾಸ್ ಗಿವನ್ ಮೀ? ಆಮ್ ಐ ಬರ್ನಿಂಗ್ ಫಾರ್ ದ ನೇಮ್ ಆಫ್ ಜೆಹೋವಾ, ಆರ್ ಆಮ್ ಐ ಬಿಕಮ್ ಕೋಲ್ಡ್? ಹ್ಯಾವ್ ಐ ಗಿವನ್ ಅಪ್? ಇನ್ನು ಮುಂದಿನ ಭಾಗದಲ್ಲಿ ನಾವು ನೋಡುವ ಎಷ್ಟು ಜನರು ದೇವರ ನಾಮವನ್ನು ಇಟ್ಕೊಂಡ್ರು, ಅವ್ರಿಗೆ ಏನು ಆಯಿತು. ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಾವು ನಿಮ್ಮ ವಾಕ್ಯದಲ್ಲಿ ಕೇಳಿದೆ ಕರ್ತನೆ, ಹೇಗೆ ಕರ್ತನೆ ನಾವು ನಮ್ಮ ದೃಷ್ಟಿಯನ್ನು ನಿನ್ನ ಮೇಲೆ ನಾವು ಇಟ್ಟು ನಮ್ಮ ಓಟವನ್ನು ಓಡಬೇಕು. ಯಾಕೆಂದರೆ ಕರ್ತನೆ, ನೀವೆಲ್ಲ ಒಳ್ಳೆ ವರದಾನಕ್ಕೆ ಮೂಲ ಕಾರಣ ಆಗಿದ್ದೀರಿ, ಅದಕ್ಕೆ ಸ್ತೋತ್ರಪ್ಪ. ಸ್ವಾಮಿ, ಈ ವಾಕ್ಯವನ್ನು ಕೇಳಿದವೆ ಕರ್ತನೆ, ಹೇಗೆ ದಾವಿದನಿಗೂ ಯೋಬನಿಗೂ ಎಷ್ಟು ಡಿಸ್ಕರೇಜ್ಮೆಂಟ್ ಬಂದರೂ ಸಹ ಅವರು ನಿನ್ನ ನಾಮನ್ನು ಬಿಟ್ಟು ಕೊಟ್ಟಿಲ್ಲ, ನಿಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಬಿಟ್ಟು ಕೊಟ್ಟಿಲ್ಲ, ನಿಮ್ಮ ಮೇಲೆ ದೃಷ್ಟಿ ಇಟ್ಟದ್ದು ಬಿಟ್ಟು ಕೊಟ್ಟಿಲ್ಲ ಸ್ವಾಮಿ. ಅದೇ ರೀತಿಯಲ್ಲಿ ಕರ್ತನೆ, ಇವತ್ತು ಈ ಪ್ರೋಗ್ರಾಮ್ ನೋಡುವವರು ಯಾರ್ಯಾರು ನಿರಾಶರಾಗಿ ಡಿಸ್ಕರೇಜ್ ಆಗಿ ಜನರ ಮಾತನ್ನು ಕೇಳಿ ಅಥವಾ ಜನರ ಚುಚ್ಚಿ ಮಾತು ಅಥವಾ ಏನೋ ಒಂದು ಕಾರಣಕ್ಕೆ ಸಭೆಯನ್ನು ಬಿಟ್ಟು, ವಾಕ್ಯವನ್ನು ಬಿಟ್ಟು, ದೇವರನ್ನು ಬಿಟ್ಟು, ಎಲ್ಲ ಸೇವೆಯನ್ನು ಬಿಟ್ಟು, ಎಲ್ಲ ಥರದ ಒಂದು ಚಟುವಟಿಕೆಯನ್ನು ಬಿಟ್ಟು ನಾನು ಯಾವುದರಲ್ಲಿ ಇನ್ವಾಲ್ವ್ ಆಗುವುದಿಲ್ಲ ಅಂತ ಯಾರೇ ಇದ್ದರೆ ಸ್ವಾಮಿ, ಇವತ್ತು ನಿಮ್ಮ ದ ಸ್ಪಿರಿಟ್ ಆಫ್ ಎನ್ಕರೇಜ್ಮೆಂಟ್ ಅವರ ಮೇಲೆ ಬಂದು ಕರ್ತನೆ, ಅವ್ರಿಗೆ ಹೊಸ ಬಲವನ್ನು ಕೊಟ್ಟು, ದೇವರು ನನ್ನ ಸಂಗಡ ಇದ್ದರೆ ನಾನು ಅವನ ಸೇವೆ ಮಾಡ್ತಾನೆ, ನಾನು ಅವರನ್ನೇ ದೃಷ್ಟಿಸ್ತಾನೆ, ನನಗೆ ಪ್ರೋತ್ಸಾಹ ಅವರಿಂದನೇ ಬರುತ್ತೆ, ನನ್ನನ್ನು ಅವರು ಎತ್ತಾರೆ ಅಂತ ಒಂದು ನಂಬಿಕೆ ಅವರ ಮೇಲೆ ಬರಲಿ ಅಂತ ಹೇಳಿ ಪ್ರಾರ್ಥಿಸ್ತಾನಪ್ಪ. Lord, I pray for everyone who is discouraged. Lord, let them rise up, O Father. Every spirit of discouragement, we rebuke it in Jesus' name. Swami, inonda avarte kartane. Namge vasa balavannu kottu, Swami. Vasa nambikeyannu kottu. Namma drushtiya nimma mele ittu namma otavannu oduvange namge krupe kodbekanta prarthisthane, Swami. Kartane, namma jeevanadalli saitanage dodda nachige agli, nimge dodda mahime agli, Swami. Yare yene andru ondu kivi ಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡುವಂಗೆ, ಬಟ್ ನಿಮ್ಮನ್ನೇ ದೃಷ್ಟಿಸಿ ನಮ್ಮ ಓಟವನ್ನು ಓಡುವಂಗೆ ನಮಗೆ ಎಲ್ಲರಿಗೆ ಕೃಪೆ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೆ ತಂದೆ. ಆಮೇನ್.